नमस्कार रिव्यू चानल स्वागत नान सौख्य गांक श्रीराम पट कटो ग्यारंटी अव सु बेरे यारू अल स्वतः मुख्यमंत्री बोम्मायवरे कोट्टिद्दारे हाईकमांड श्रीरामुलोर्गे दोड्ड मट्टद जवाबदारी हेगलिगे बिद्दिदे अन्नो विचार मुन्नेलेगे बंतु एसटी रिसर्वेशन बेन्नल्ले आद्रे ईग अवरिगे प्रमुखवाद स्थानमानवोंदु कायता इदे अन्नोदर सुळिवु ईग मुख्यमंत्रिगळ बायिंदाने होरगडे बंदिदे एनिदु महत्वद बेळवणिगे केसरीपाळ्यदल्ली ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ಈಗಾಗಲೇ ರಿವ್ಯೂ ರಿಸರ್ವೇಷನ್ ಫೈನಲ್ ಆಗ್ತಾ ಇದ್ದ ಹಾಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ರಿಪೋರ್ಟ್ ಮಾಡಿತ್ತು ಶ್ರೀರಾಮುಲು ಅವರಿಗೆ ಬಲ ತುಂಬುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂತಹ ಬಿಗ್ ಟಾಸ್ಕ್ ಈಗ ಕೈಗೆತ್ತಿಕೊಂಡಿದೆ ಕಮಲಪಾಳಿಯ ರಾಮುಲು ಹೆಗಲಿಗೆ ಹಾಕಿದೆ ರಾಮುಲು ಅವರನ್ನ ಅಖಾಡಕ್ಕೆ ಇಳಿಸಿದ್ರೆ ರೆಡ್ಡಿ ಬ್ರದರ್ಸ್ ಬಲವೂ ಕೂಡ ಒಗ್ಗೂಡುತ್ತೆ ಅನ್ನುವಂಥ ಲೆಕ್ಕಾಚಾರ ರೆಡಿಯಾಗಿದೆ ಅಂತ ಆ ವಿಚಾರವು ಎಲ್ಲ ಮಾಧ್ಯಮಗಳಲ್ಲಿ ಮುನ್ನೆಲೆಗೆ ಬಂತು ಕೇಸರಿ ಪಾಳಿದಲ್ಲೂ ಚರ್ಚೆ ಬಹಳ ಜೋರಾಗಿ ಆಗಿದೆ ಅದರ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳೇ ಶ್ರೀರಾಮುಲು ಅವರಿಗೆ ಪಟ್ಟ ಕಾಯ್ತಾ ಇದೆ ಅನ್ನೋದರ ಸ್ಪಷ್ಟ ಸುಳಿವನ್ನು ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನು ಅವರ ಬೈಟ್ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಈಗ ಈ ರಿಸರ್ವೇಷನ್ ಕ್ರೆಡಿಟ್ ವಾರ್ ಬೇಕಾದಷ್ಟು ನಡೆದು ಹೋಯಿತು ಪಕ್ಷದ ಒಳಗಡೆ ಒಬ್ಬರೇ ಯಾಕೆ ತೊಗೊಳ್ಬೇಕು ಶ್ರೀರಾಮುಲು ಅವ್ರಿಗೆ ಕ್ರೆಡಿಟ್ ಸಿಗೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಜಾಹೀರಾತು ಅಂದರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ವಿಡಿಯೋಗಳೆಲ್ಲ ಓಡಾಡ್ತಾ ಇದೆಯಲ್ಲ ಅವ್ರದ್ದೊಬ್ಬರದೇ ಪಾತ್ರ ಇದೆಯಾ ಅಂತ ಸುಮಾರು ಜನ ಬೇಜಾರು ಮಾಡಿಕೊಂಡ್ರು ಊರ್ಕೊಂಡ್ರು ಆಮೇಲೆ ಕ್ರೆಡಿಟ್ ಏನಿದ್ರು ಹೋರಾಟ ಮಾಡಿದಂತಹ ಸತ್ಯಾಗ್ರಹ ಕೂತಂತಹ ಸ್ವಾಮೀಜಿಯವ್ರಿಗೆ ಆ ಸಮುದಾಯದ ಪ್ರಮುಖರಿಗೆ ಸಲ್ಲಬೇಕು ಮತ್ತು ಇಂಥದ್ದೊಂದು ನಿರ್ಧಾರ ತಗೊಂಡಂಥ ಮುಖ್ಯಮಂತ್ರಿಗಳು ಸಲ್ಲಬೇಕು ಅಂತ ಸುಮಾರು ಜನ ಶಾಸಕರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ರಾಜುಗೌಡರ ಹೇಳಿಕೆ ಎಲ್ಲ ನೋಡಿದ್ದೀವಿ ನಾವು ಮುಖ್ಯಮಂತ್ರಿಗಳು ಮಾತು ತಪ್ಪದ ಬಹಳ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮತ್ತಾರೋ ಒಬ್ಬರಿಗೆ ಈಗ ಇದು ಕ್ರೆಡಿಟ್ ಕೊಟ್ಟರೆ ಸರಿ ಇಲ್ಲ ಅಂತ ಅಲ್ಲಲ್ಲೇ ತಿವಿದುಕೊಂಡಿದ್ದು ಎಲ್ಲ ನೋಡಿದ್ದೀವಿ ಇದೆಲ್ಲ ಮಾತು ಬಂದಿದ್ದು ಶ್ರೀರಾಮುಲು ಕಾರಣದಿಂದಾಗಿ ಯಾಕಂದರೆ ಅವರು ಸಿಕ್ಕಾಪಟ್ಟೆ ಮಿಂಚುತ್ತಿದ್ದಾರೆ ಎಸ್ ಟಿ ರಿಸರ್ವೇಷನ್ ಅಂದರೆ ಫೈನಲ್ ಆದಮೇಲೆ ಇಲ್ಲಿ ರಾಜ್ಯದಲ್ಲಿ ನಿರ್ಧಾರ ಆದಮೇಲೆ ಇದೆಲ್ಲ ಆಗಿದ್ದೇ ಶ್ರೀರಾಮುಲು ಅವರಿಂದ ಅನ್ನೋ ಥರ ಪ್ರಚಾರ ಶುರುವಾಗಿದೆ ಅನ್ನೋದು ಹಲವರ ಕಣ್ಣು ಕುಕ್ತಾ ಇತ್ತು ಆವಾಗ ಅಸಮಾಧಾನ ವ್ಯಕ್ತವಾಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀರಾಮುಲು ಅಂದರೆ ಮಾತು ತಪ್ಪದ ರಾಮನಂತೆ ಅವರು ಒಂದ್ಸಲ ಮಾತು ಕೊಟ್ಟ ಮೇಲೆ ಫೈನಲ್ ಆಗೇ ಆಗುತ್ತೆ ಅದು ಎಷ್ಟೋ ಸರ್ಕಾರಗಳು ಬದಲಾದವು ನಾಯಕರು ಬಂದು ಹೋದರು ಯಾರ ಹತ್ರನೂ ಆಗಲಿಲ್ಲ ಶ್ರೀರಾಮುಲು ಅವರು ರಕ್ತದಲ್ಲಿ ಬರಕೊಡ್ತೀನಿ ಅಂತ ಹೇಳದ ಮಾತಿನಂತೆ ಇವತ್ತು ನಡ್ಕೊಂಡ್ರು ಅಂತೆಲ್ಲ ಸಿಕ್ಕಾಪಟ್ಟೆ ಅವರ ಅಭಿಮಾನಿಗಳು ಅಥವಾ ಇದು BJP ಸ್ಪಾನ್ಸರ್ಡೇ ಒಂದು ರೀತಿಯಲ್ಲಿ ಅಂತಲೂ ಹೇಳಲಾಗ್ತಿದೆ ಯಾಕಂದರೆ ಶ್ರೀರಾಮುಲು ಅವ್ರನ್ನ ಮಾಸ್ಟ್ ಲೀಡರ್ ಆಗಿ ಮತ್ತಷ್ಟು ವರ್ಚಸ್ವಿಯಾಗಿ ಚುನಾವಣೆ ಹೊತ್ತಿಗೆ ಮುನ್ನೆಲೆಗೆ ನಿಲ್ಲಿಸೋ ಪ್ಲಾನ್ ಅಂತ ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಅಲ್ವಾ ಈಗ ಬೊಮ್ಮಾಯಿಯವರು ಏನು ಹೇಳಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾರ್ಗದರ್ಶಕರು ಕರ್ನಾಟಕದ ಕಣ್ಮಣಿ ರೈತ ನಾಯಕರು ರಾಜಾ ಹುಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರೇ ಈ ಭಾಗದ ಜನಪ್ರಿಯ ನಾಯಕರು ಪರಿಶಿಷ್ಟ ಪಂಗಡದ ಅತ್ಯಂತ ಶ್ರೇಷ್ಠ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ರಾಜಾ ಹುಲಿ ಆದರೆ ನಮ್ಮ ರಾಮುಲು ಅವರು ಏನು ಹೇಳಿಲ್ಲ ಇನ್ನ ಏನು ಹೇಳಿಲ್ಲಪ್ಪ ಇನ್ನ ಏನು ಹೇಳಿಲ್ಲ ಒಂದು ನಿಮಿಷ ಸನ್ಮಾನ್ಯ ಯಡಿಯೂರಪ್ಪನ ರಾಜಾವಲಿ ಆದರೆ ರಾಮುಲು ಅವರು ಚೀತಾ ಇದ್ದಂಗೆ ಜನಸ್ಪಂದನ ಯಾತ್ರೆಗೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಪ್ರವಾಸ ಶುರು ಮಾಡಿದ್ದಾರೆ ಜಿಲ್ಲೆಯಿಂದ ಜಿಲ್ಲೆಗೆ ಪ್ರವಾಸ ಹೊರಟು ನಿಂತಿದೆ ಈಗ ತಂಡ ಸಿರಗುಪ್ಪದಲ್ಲಿ ಮಾತನಾಡ್ತಾ ಬೊಮ್ಮಾಯಿಯವರು ಭಾಷಣದ ಸಂದರ್ಭದಲ್ಲಿ ರಾಜಾ ಹುಲಿ ಯಡಿಯೂರಪ್ಪನವ್ರಿಗೆ ಅಂತಾರೆ ಒಂದಿಷ್ಟು ಚಪ್ಪಾಳೆ ಶಿಲ್ಲೆ ಬೀಳುತ್ತೆ ಯಡಿಯೂರಪ್ಪನವ್ರಿಗೆ ಸಹಜವಾಗಿಯೇ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ ಆದರೆ ಅಚ್ಚರಿ ಅನ್ನುವಂತೆ ಶ್ರೀರಾಮುಲುವ್ರ ಹೆಸರು ಹೇಳ್ತಾ ಇದ್ದಾಗೆ ಚಪ್ಪಾಳೆ ಬೀಳೋಕೆ ಶುರುವಾಗಿದ್ದು ನಿಲ್ಲೋದೇ ಇಲ್ಲ ರಾಜಾ ಹುಲಿ BSY ಆದರೆ
ಶ್ರೀರಾಮುಲು ಅವರು ಅಂತ ಒಂದು ಪಾಸ್ ಕೊಡ್ತಾರೆ ಬೊಮ್ಮಾಯಿ ಅವರು. ಬಹಳ ಸುದೀರ್ಘವಾಗಿ ಅವರ ಬಗ್ಗೆ ಏನು ಚಪ್ಪಾಳೆ ಸಿಕ್ಕಾಪಟ್ಟೆ ಕೂಗ್ತಾರೆ ಜನ ಅವ್ರ ಹೆಸರು ಹೇಳ್ತಾ ಇದ್ದಾಗೆ. ಕೊನೆಗೆ ನಾನಿನ್ನೂ ಹೇಳೇ ಇಲ್ಲ, ಒಂದು ನಿಮಿಷ ಟೈಮ್ ಕೊಡಿ ಅಂತ ಜನರನ್ನ ಸಮಾಧಾನ ಮಾಡಿ ಶ್ರೀರಾಮುಲು ಅವರು ಚೀತ, ಯಡಿಯೂರಪ್ಪನವರು ರಾಜಾ ಹುಲಿ ಆದರೆ ಶ್ರೀರಾಮುಲು ಅವರು ಚೀತ ಅಂತ ಹೇಳ್ತಾ ಇದ್ದ ಹಾಗೆ ಮತ್ತಷ್ಟು ಹರ್ಷೋದ್ಗಾರ ಮುಗಿಲು ಮುಟ್ಟತ್ತೆ. ಆ ಒಂದು ದೃಶ್ಯ ಬೊಮ್ಮಾಯಿಯವರ ಒಂದು ಹೇಳಿಕೆ ಸ್ಪಷ್ಟಪಡಿಸ್ತಾ ಇದೆ ಹೈಕಮಾಂಡ್ನ ಕಮಲಪಾಳ್ಯದ 2023 ಚುನಾವಣೆ ಪ್ಲ್ಯಾನ್ ಏನು, ಶ್ರೀರಾಮುಲು ಅವರ ರೋಲ್ ಏನು, ಇದ್ದಕ್ಕಿದ್ದಂತೆ ಶ್ರೀರಾಮುಲು ಅವ್ರಿಗೆ ಇಷ್ಟು ಇಂಪಾರ್ಟೆನ್ಸ್ ಪಕ್ಷದ ಕಡೆಯಿಂದನೇ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ರೆಡಿಯಾಗಿದೆ. ಅವ್ರಿಗೆ ಪಟ್ಟ ಕಟ್ಟೋದಕ್ಕೆ ಪಕ್ಷದ ಕಡೆಯಿಂದನೇ ಅಂದರೆ ಮೇಲಿನಿಂದಾನೇ ಸಂದೇಶ ಬಂದಿದೆ ಅನ್ನೋದು. ಈಗಾಗಲೇ ಅಮಿತ್ ಶಾ ಅವರೇ ಶ್ರೀರಾಮುಲು ಅವರ ಹೆಗಲಿಗೆ ದೊಡ್ಡ ಜವಾಬ್ದಾರಿ ಹಾಕಿದ್ದಾರೆ. ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು, 18 ಇರುವಂಥ ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳು ಅಂದರೆ ಈಗ BJP ತೆಕ್ಕೆಯಲ್ಲಿರೋದು 18, 36 ಆಗಬೇಕು, 41 ಪೈಕಿ 36-38 ತನಕ ಗೆಲ್ಲಬೇಕು, ಅದು ನಿಮ್ಮ ಜವಾಬ್ದಾರಿ ಅಂತ ಶ್ರೀರಾಮುಲು ಅವರ ಹೆಗಲಿಗೆ ಹಾಕಿದ್ದಾರೆ. ರೆಡ್ಡಿ ಬ್ರದರ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ ಶ್ರೀರಾಮುಲುಗೆ ಬಲ ಬಂದಿರೋದ್ರಿಂದ, ಅವರು ಅಖಾಡಕ್ಕೆ ಧುಮುಕಿದ್ದಾರೆ. ರಾಮ ಬಿಟ್ಟ ಬಾಣದಿಂದ ರಾವಣ ಸಂಹಾರ ಆಗಿಬಿಟ್ಟಿದೆ, ಈಗ ರಾವಣ ಇಲ್ಲ ಕಾಂಗ್ರೆಸ್ ಸಂಹಾರ ಮಾಡೋದಕ್ಕೆ ಶ್ರೀರಾಮುಲು ಅವರು ಬಂದಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಅವರು ಕೊಂಡಾಡಿದ್ ನೋಡಿದ್ದೀವಿ. ರೆಡ್ಡಿ ಬ್ರದರ್ಸ್ ಯಾವ ರೀತಿ ತಮ್ಮ ಕೈಗೆ ಬಲ ಸಿಕ್ಕಷ್ಟು ಖುಷಿಯಾಗಿದ್ದಾರೆ ಅಂತ, ಬಳ್ಳಾರಿಯಲ್ಲಿ ಆಪರೇಷನ್ ಕಮಲ ಎಲ್ಲ ಜೋರಾಗಿ ಸದ್ದು ಮಾಡ್ತಿದೆ. ಈ ಹೊತ್ತಲ್ಲಿ ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ, ಅದು ಎಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವ್ರಿಗೆ ಕ್ರೆಡಿಟ್ ಸಿಗ್ತಿರೋ ಟೈಮಲ್ಲಿ, ಬೊಮ್ಮಾಯಿ ಅವ್ರಿಗಿಂತ ST ರಿಸರ್ವೇಷನ್ ಕ್ರೆಡಿಟ್ ಶ್ರೀರಾಮುಲು ಅವ್ರಿಗೆ ಹೆಚ್ಚಿಗೆ ಸಿಗ್ತಾ ಇದೆ ಅನ್ನೋ ಮಟ್ಟಿಗೆ ಕಮಲಪಾಳ್ಯದಲ್ಲೇ ಅಸಮಾಧಾನ ಹೊರಬೀಳ್ತಾ ಇದೆ. ಬೊಮ್ಮಾಯಿ ಅವ್ರನ್ನೇ ಈ ವಿಚಾರದಲ್ಲಿ ಹಾಗಾದ್ರೆ ಓವರ್ಟೇಕ್ ಮಾಡೋಕೆ ನೋಡ್ತಿದ್ದಾರಾ ಅನ್ನೋ ಥರದ ಬೇಜಾರಿನ ಮಾತುಗಳು ಕೇಳಿಬರ್ತಿದೆ. ಈ ಹೊತ್ತಲ್ಲಿ ಬೊಮ್ಮಾಯಿ ಅವರು ಈ ಮಾತು ಹೇಳ್ತಾರೆ ಅಂದರೆ, ಯಡಿಯೂರಪ್ಪನವ್ರು ರಾಜಾ ಹುಲಿ ಆದರೆ ಶ್ರೀರಾಮುಲು ಅವರು ಚೀತ ಅಂತಾರೆ ಅಂದರೆ, ಇದು ವರಿಷ್ಠರಿಂದಲೇ ಬಂದಿರುವ ಸಂದೇಶ. ಮತ್ತು ಈಗ ಎಲ್ಲರೂ ಒಗ್ಗಟ್ಟಿನಿಂದ ಶ್ರೀರಾಮುಲು ಅವ್ರಿಗೆ ಬಲ ತುಂಬಲೇಬೇಕು, ಅವ್ರ ಸ್ಟೇಚರ್ ಇನ್ನೂ ಜಾಸ್ತಿ ಆಗಬೇಕು. ಆಲ್ರೆಡಿ ಅವ್ರಿಗೆ ತಕ್ಕ ಮಟ್ಟಿಗೊಂದು ದೊಡ್ಡ ಮಟ್ಟದಲ್ಲೇ ಅಭಿಮಾನಿ ಬಳಗ ಇದೆ. ಅವರು ಒಂದು ಪಕ್ಷ ಕಟ್ಟಿ BJPಗೆ ಹೊಡೆತ ಕೊಡುವಲ್ಲೆಲ್ಲ ಯಶಸ್ವಿ ಆಗಿದ್ದರು ಅಂದರೆ ಅಷ್ಟರ ಮಟ್ಟಿಗೆ ಪ್ರಭಾವ ಉಳಿಸ್ಕೊಂಡಿದ್ದಾರೆ ಆ ಭಾಗದಲ್ಲಿ. ಸಿದ್ದರಾಮಯ್ಯನವ್ರ ವಿರುದ್ಧ ಸ್ಪರ್ಧೆ ಮಾಡಿ ಟಫ್ ಫೈಟ್ ಕೊಟ್ಟು ತುಂಬ ಕಡಿಮೆ ಅಂತರದಲ್ಲಿ ಸೋತಿದ್ರು. ಈಗ ಇದ್ರ ನಡುವೆ ಇನ್ನಷ್ಟು ಬಲ ತುಂಬಿದ್ರೆ ಶ್ರೀರಾಮುಲು ಅವ್ರಿಗೆ ಸಮುದಾಯದ ವಿಶ್ವಾಸವೂ ಸಿಗುತ್ತೆ, ಜೊತೆಗೆ ದಲಿತ ಮತಗಳು ಆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬರೀ ST ಅಂತಲ್ಲ ವಿವಿಧ ರೀತಿಯಲ್ಲಿ ಸೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅವರೊಬ್ಬ ಮಾಸ್ ಲೀಡರ್ ಆಗಿ ಪ್ರಾಜೆಕ್ಟ್ ಆದರೆ ನಮಗೆ ಖಂಡಿತವಾಗಿಯೂ ಹೆಚ್ಚಿನ ಲಾಭ ಆಗಲಿದೆ ಅನ್ನೋದು ಲೆಕ್ಕಾಚಾರ. ಮೊದಲೇ ಯಡಿಯೂರಪ್ಪನವರ ನಾಯಕತ್ವ ಇಲ್ಲದಂಥ ಸಮಯ, ಅವರು ಬರೀ ಮಾರ್ಗದರ್ಶಕರಾಗಿ ಉಳ್ಕೊಂಡಿದ್ದಾರೆ. ಹೀಗಿರುವಾಗ ಶ್ರೀರಾಮುಲು ಅವ್ರಿಗೆ ದೊಡ್ಡ ಪಟ್ಟದ ಭರವಸೆ ಸಿಕ್ಕಿದೆ ಹೈಕಮಾಂಡಿಂದ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಅದು ಬೊಮ್ಮಾಯಿಯವರ ಮಾತಿನಲ್ಲಿಯೇ ಸ್ಪಷ್ಟವಾಗ್ತಿದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.